ಸರ್, ಇದು ಪ್ರಭಾವ ಕರ್ನಾಟಕದಲ್ಲಿ ಯಾವ ರೀತಿ? ಮೋದಿ ಕರ್ನಾಟಕ ಇಡೀ ದೇಶದ ಮೇಲೆ ಪ್ರಭಾವ ಇದೆ. ಮೋದಿ ಅವ್ರು ಬಂದಿದ್ದೇನೆ, ಅವ್ರ ಆಟೋಮೆಟಿಕ್ಲಿ ನಾವು ಬಿಜೆಪಿಗೆ ಹೆಲ್ಪ್ ಆಗ್ತದೆ. ಮೊನ್ನೆ ಹುಬ್ಳಿಯಲ್ಲಿ ಕಾರ್ಯಕ್ರಮ ಮಾಡಿದ್ರು, ಬೆಳಗಾವಿ ನೋಡೋಣ ಅದ್ರ ಬಗ್ಗೆ. ಎಲ್ಲ ಪ್ರತಿ ಸಲ ಮೋದಿ ಎಷ್ಟು ಬಂದ ಅಷ್ಟು ಒಳ್ಳೇದು ನಮ್ಮ ರಾಜ್ಯಕ್ಕೆ, ನೋಡೋಣ. ಗ್ರಾಮೀಣದಾಗೂ ಸಮಾವೇಶ ಮಾಡ್ತಾ ಇದನ್ನ ಹೇಳಿ, ಇಂಪಾರ್ಟೆಂಟ್ ಅದಕ್ಕೆ ಬಂದೈತೆ ಹೇಳ್ರಿ. ಸುಮ್ಮನೆ ಹೆಸರಿಗೆ ಮೋದಿ ಆಗ ನೋಡ್ರಿ. ಇಲೆಕ್ಷನ್ ಬಂದಾಗ ಎಲ್ಲ ಪಕ್ಷ ಮಾಡೋದಂದ್ರೆ ಸಮಾವೇಶ ಮಾಡಿದ್ರೆ ಸಹಜ, ಅದರಿಂದ ಅದು ವಿಶೇಷತೆನಿಲ್ಲ. ಅದ್ರ ಬಗ್ಗೆ ಹೆಚ್ಚು ತಿಳಿಕೊಳ್ಳುವ ಅವಶ್ಯಕತೆ ಇಲ್ಲ. ಗಿಫ್ಟ್ ಪಾಲಿಟಿಕ್ಸ್ ಆಗಲಿ ಆಗಲಿ, ನಾವು ಅತಿಗೆ ಬಗ್ಗೆ ನಾ ಗಿಫ್ಟ್ ಕೊಡಿದ್ರೆ ಕೊನೆಗೆ ಒಮ್ಮೆ ಕೊಡ್ದೈತೆ. ಅದು ಎಷ್ಟು ಕೊಡಿದ್ರೆ ಡಬಲ್ ಕೊಡ್ತದೆ ಹೇಳಿಲ್ಲ, ನೋಡೋಣ ಅದ್ರ ಮುಂದಿಂದು. ನನ್ನ ಗಂಟ್ಲು ಸರಿ ಇಲ್ಲ. ಎದ್ರದ್ದು ಈಗ ನಾಳೆ ಆಗೋದು ಪಾರ್ಟಿ ಬಿ ಜೆ ಪಿ ಸಮಾವೇಶ ಅಲ್ಲ, ತಲೆಯಾಡ್ತಿದ್ದ ಬಿ ಜೆ ಪಿ ಪಾರ್ಟಿ ಇದ್ರೆ ಬಿ ಜೆ ಪಿ ಪಾರ್ಟಿ ಮಾಡಿದ್ನೇ. ಸಂಜಯ್ ಪಾಟೀಲ್ ನೇತೃತ್ವವಾಗ ನಮ್ಮ ಗ್ರಾಮೀಣ ಭಾಗದ ಅಧ್ಯಕ್ಷ ನೇತೃತ್ವವಾಗ ನಮ್ಮ ವರಿಷ್ಠ ಅದೇಶ ಪ್ರಕಾರ ಕೆಲಸ ಮಾಡ್ತಾರೆ. ನಾಳೆ ಆಗೋದು ಒಂದು ನಮ್ಮ ಟೀಮ್ ಮಾಡತೈತೆ, ಅದನ್ನು ಗ್ರಾಮೀಣದಲ್ಲಿ ಪಕ್ಷಾತೀತವಾಗಿ ನಡೆದೈತೆ. ಅದನ್ನು ಬಿ ಜೆ ಪಿ ಸಮಾವೇಶ ಅಲ್ಲ, ಅದು ಹಂಚ ಮುಂದಿನ ಕೂತ್ರೆ ಈ ಸಮಯ ಸದ್ಯ ಹೇಳುವುದಲ್ಲ, ಮುಂದಿನ ಹೇಳ್ತೀನಿ ಅದನ್ನು. ನೋಡ್ರಿ, ನಾವು ಕಳೆದ ಎರಡು ತಿಂಗಳಿಂದ ನಾವು ಇಲೆಕ್ಷನ್ ತಯಾರಿ ಮಾಡ್ತೇವೆ. ಮಂತ್ರಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಮಂತ್ರಿ ಮಾಡ್ತಾ ಬಿಡ್ತಾರೆ, ಸಿ ಎಂ ಬಿಟ್ಟು ವಿಷಯ, ವರಿಷ್ಠ ಬಿಟ್ಟು ವಿಷಯ. ವರಿಷ್ಠ ಏನು ಆದೇಶ ಕೂಡ ಪಕ್ಕ ಕೆಲಸ ಮಾಡ್ತೇವೆ ಬಿ ಜೆ ಪಿ ಪಕ್ಷ ಪರವಾಗಿ. ಮತ್ತು ಮಾಧ್ಯಮದಿಂದ ಮುಂಜೆ ಒಂದು ಇಬ್ಬರು ಫೋನ್ ಮಾಡಿದರು ಜೆ ಡಿ ಎಸ್ ಹೋಗ್ರೆ, ಅದಕ್ಕೆ ಆದರೆ ಬಿ ಜೆ ಪಿ ಬಿಡು ಪ್ರಶ್ನೆ ಅಲ್ಲ. ಬಿ ಜೆ ಪಿ ಉಳಿದೆವು, ಬಿ ಜೆ ಪಿ 23 ಪಕ್ಷಕ್ಕೆ ನಾವು ಎರಡು ಸಾಧ್ಯತೆ. ಬೆಳಗಾವಿ ಜಿಲ್ಲೆ ಇರ್ಬೋದು, ನಾವು ವರಿಷ್ಠರು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲಿ ಕೆಲಸ ಮಾಡಿ ನಮ್ಮ ಬಿ ಜೆ ಪಿ ಪಕ್ಷ ಪೂರ್ಣ ಬಹುಮತ ತರಕ್ಕೆ ಪ್ರಯತ್ನ ಮಾಡ್ತೀವಿ.